ಎಲ್ರಿಗೂ ನಮಸ್ಕಾರ. ನಾನು ನಮ್ಮ ನಿಶಾ ಚಂದ್ರ. ಇದು ನನ್ನ ಚಾನೆಲ್ ಕನ್ನಡ ಮಾಮ್ ಟಾಕ್ಸ್. ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಮಂಗಳವಾರ ಇವತ್ತು. ದೇವತ್ನ ಸ್ಕೂಲಿಗೆ ಕಳಿಸ್ಬೇಕಲ್ವಾ? ಸೊ ಬೆಳಗ್ಗೆ ಎದ್ದು ನಾನು ಇನ್ನು ದೇವತ್ ಮಲಗಿದ್ದಾನೆ, ನನ್ನ ಕೆಲಸಗಳನ್ನ ಮುಗಿಸ್ಕೊತಾ ಇದ್ದೀನಿ. ದಿನ ಬೆಳಗ್ಗೆ ಎದ್ದ ತಕ್ಷಣ ಬಿಸಿನೀರನ್ನ ನಾನು ತಪ್ಪದೇ ಕುಡಿತೀನಿ. ಸೊ ಹಾಲು ಕಾಯಿಸೋಕ್ಕಿಡುವಾಗ ಸಾಮಾನ್ಯ ಬಿಸಿನೀರನ್ನ ಕುಡ್ಕೋತೀನಿ. ನಮ್ಮ ಮನೆ ಮೇಡ್ ಅಥವಾ ಹೆಲ್ಪ್ ಬರ್ತಾರೆ ಅಲ್ವಾ, ಅವ್ರು ಬರೋಕ್ಕಿಂತ ಮುಂಚೆ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕೋಣ ಅಂತ ಹಾಕ್ತಾ ಇದ್ದೀನಿ. ಆ್ಯಂಡ್ ಯೂಟಿಲಿಟಿಲೂ ನಾನೊಂದಷ್ಟು ಮನಿ ಪ್ಲ್ಯಾಂಟ್ಸ್ನ ಇಟ್ಕೊಂಡಿದ್ದೀನಿ. ಸೊ ಅದಕ್ಕೆ ಕೂಡ ನೀರನ್ನ ಹಾಕ್ತಾ ಇದ್ದೀನಿ. ಬೆಂಗಳೂರಲ್ಲಿ ಮಳೆ ಆಗಿಲ್ಲ, ಅದಕ್ಕೆ ವೆದರ್ ಹೇಳಬೇಕಂದ್ರೆ ಸ್ವಲ್ಪ ಬಿಸಿ ಬಿಸಿಲು ಥರನೇ ಇದೆ. ಬೆಳಗ್ಗೆ ಇದ್ದರೆ ಚಳಿ ಇರುತ್ತೆ, ಬಟ್ ಅದು ಬಿಟ್ಟು ಇಡೀ ದಿನ ಬಿಸಿಲೇ ಇರುತ್ತೆ. ಈಗ ಕಿವಿ ಇಯರಿಂಗ್ಸ್ ಹಾಕೊಂಡಿದ್ದೀನಿ ನೋಡಿ, ಹಾಕ್ಕೊಂಡಿರಲಿಲ್ಲ ಅವತ್ತು, ತಂದಾಗ ಹಾಕ್ಕೊಂಡಿದ್ದು. ಸ್ವಲ್ಪ ದೊಡ್ಡದಿದೆ ಅಲ್ವಾ, ಹಾಕ್ಕೊಂಡು ಮಲ್ಕೊಳ್ಳೋಕ್ಕೆಲ್ಲ ಆಗಲ್ಲ, ಅದಕ್ಕೆ ಜಸ್ಟ್ ಹಾಕ್ಕೊಂಡು ಮಲ್ಕೊಳ್ಳುವಾಗಂತೂ ತೆಗಿಲೇಬೇಕು, ಇಲ್ಲಾಂದರೆ ತುಂಬ ಸುಚ್ಚಿದಂಗಾಗುತ್ತೆ. ಸರಿ, ಇವತ್ತು ಬೆಳಗ್ಗೆ ಎದ್ನಲ್ಲ ಸುಮ್ಮನೆ ಹಾಕ್ಕೊಂಡೆ, ನಿಮಗೂ ನೋಡ್ದಂಗಾಗುತ್ತೆ ಹೆಂಗೆ ಕಾಣಿಸುತ್ತೆ ಅಂತ. ತಿಂಡಿ ರೆಡಿ ಮಾಡಿದೆ. ಊಟಕ್ಕೆ ಇವತ್ತು ಬಿರಿಯಾನಿ, ಅಂದರೆ ಚಿಕನ್ ಬಿರಿಯಾನಿನ ಮಾಡ್ತಾ ಇದ್ದೀನಿ. ದೇವತ್ನ ಹೇಳ್ಸೋಣ ಅಂತ ಮೇಲೆ ಹೋಗ್ತಾ ಇದ್ದೀನಿ. ನಿದ್ದೀನಿ, ನಿದ್ದೆ ನಿದ್ದೆ ಅಂದರೆ ನಿದ್ದೆ ನನ್ನ ಮಗನಿಗೆ. ಆಯ್ತು, ಆಗಲೇ ಟೈಮ್ ಹೋಗ್ಬೇಕಲ್ಲ ಸ್ಕೂಲ್ಗೆ. ದಿವೇದ್ ನಿನ್ನೆ ಎಷ್ಟೊತ್ತು ಮಲ್ಗಷ್ಟರಲ್ಲಿ, ಅವನಿಗೆ 11 ಗಂಟೆ ಆಗಿತ್ತು, ಅದಕ್ಕೀಗ ಕಣ್ಬಿಡ ಕಳೀತಾ ಇದ್ದಾನೆ. ನಾವು ಒಳಗಡೆ ರೂಮ್ ಇದೆ ನೋಡಿ, ಅಲ್ಲಿ ಮಲ್ಕೋತೀವಿ ನಾನು ಮತ್ತು ದೇವತ್ತು. ಇವ್ರು ಮಾತ್ರ ಮೇನ್ ಬೆಡ್ರೂಮಲ್ಲಿ ಮಲ್ಕೋತಾರೆ. ಸೊ ಒಳಗಡೆ ರೂಮಲ್ಲಿ ಸ್ವಲ್ಪ ಸೆಕೆ ಅನಿಸುತ್ತೆ. ಆ್ಯಂಡ್ ಇವನಿಗೆ ಫ್ಯಾನು ಸೆಕೆ ಇರಲಿ ಚಳಿ ಇರಲಿ ಫ್ಯಾನ್ ಜೋರಾಗಿ ಇಡಬೇಕು, ಅದಕ್ಕೇ ಪ್ಯಾಂಟ್ ಹಾಕದೆ ಮಲಗಿಸಿದ್ದೆ. ಬೆಳಗ್ಗೆ ಎದ್ದಾಗ ಇವನು ಪಾಟಿ ಮಾಡಲ್ಲ, ಯೂಶಲಿ ಈವ್ನಿಂಗ್ ಸಂಜೆ ನಾನು ವಾಕಿಂಗ್ ಕರ್ಕೊಂಡು ಹೋದಾಗ ಮಾಡ್ತಾನೆ. ಸೊ ಅದೇ ರೂಟೀನ್ ಆಗಿಬಿಟ್ಟಿದೆ. ದಿವಿಸಿ ಬಾಡೀಸ್ with what are you seeing? Buddy watch buddy watch. Hi buddy, say hi buddy.
ದೆವೆತ್ಗೆ ತಿಂಡಿ ರೆಡಿ ಮಾಡಿಟ್ಟಿದ್ದೆ. ಈಗ ಅವನಿಗೆ ತಿನ್ನಿಸಿ ಅವನ ಬಾಕ್ಸ್ಗೆ ರೆಡಿ ಮಾಡೋಣ ಅಂತ ಬಂದೆ. ನಿಮ್ಮ ಹತ್ರ ಒಂದು ನನ್ನ ಅನಿಸಿಕೆನ ಶೇರ್ ಮಾಡ್ಕೋಬೇಕಿತ್ತು. ಏನಪ್ಪ ಅದು ಅಂದರೆ, ನಾನು ಹೌಸ್ ವೈಫ್ ಅಲ್ಲ, ನಾ ಹೌಸ್ ವೈಫ್ ಅಂತೂ ಖಂಡಿತ ಅಲ್ವೇ ಅಲ್ಲ. ಏನಕ್ಕೆ ಅಂದರೆ, ಬೆಳಗ್ಗೆ ಎದ್ದೋಳ್ತೀನಿ, ಬೆಳಗ್ಗೆ ಎದ್ದಿದ ತಕ್ಷಣ ಮುಖ ಒಂದು ತೊಳಿತೀನಿ, ಅದೊಂದೇ ನಾನು ನನಗೋಸ್ಕರ ಅಂತ ಮಾಡ್ಕೊಳ್ಳೋದು. ಅದಾದಮೇಲೆ ಎದ್ದಿದ ತಕ್ಷಣ ಮಗುಗೆ ರೆಡಿ ಮಾಡ್ತೀನಿ, ತಿಂಡಿ ಮಾಡ್ತೀನಿ, ಮಗುನ ಸ್ಕೂಲಿಗೆ ಕಳಿಸ್ತೀನಿ, ಇವ್ರಿಗೆ ತಿಂಡಿ ಹಾಕ್ಕೊಡ್ತೀನಿ, ಅದಾದಮೇಲೆ ನಾನು ತಿಂಡಿ ತಿಂತೀನಿ. ಅದೊಂದನ್ನು ನಾನು ನನಗೋಸ್ಕರ ಅಂತ ಮಾಡ್ತೀನಿ. ಏನಂದರೆ ಊಟ ಮಾಡ್ತೀನಿ, ತಿಂಡಿ ತಿಂತೀನಿ, ನಾನು ಹೌಸ್ ವೈಫ್ ಅಲ್ಲ. ಮನೇನ ಕ್ಲೀನ್ ಮಾಡ್ಕೋತೀನಿ, ಮನೇಲಿ ಗಿಡಗಳನ್ನ ಬೆಳೆಸ್ತೀನಿ, ಅದನ್ನು ತುಂಬ ಪ್ರೀತಿಯಿಂದ ನೋಡ್ಕೋತೀನಿ. ಏನೇ ಇರ್ಬೋದು, ಮನೆಗಳ ವಸ್ತುಗಳಿರ್ಬೋದು, ಏನೂ ಹಾಳಾಗದಿರಂಗೆ ಜೋಪಾನವಾಗೆ ನೋಡ್ಕೋತೀನಿ. ಇಲ್ಲ, ನಾನು ಹೌಸ್ ವೈಫ್ ಅಲ್ಲ. ನನಗೆ ಫ್ರೀ ಟೈಮ್ ಅಂತ ಇರಲ್ಲ. ಅಂದರೂ ಫ್ರೀ ಟೈಮ್ ಇಲ್ಲೋದ್ರೂ ನನ್ನ ಬ್ಯುಸಿ ಡೇಯಲ್ಲೇನೆ ನನಗೆ ಅಂತ ನಾನು ಒಂದು ಚಟುವಟಿಕೆನ ಊಡಿಸ್ಕೊಂಡಿದ್ದೀನಿ. ಆ್ಯಂಡ್ ಅದನ್ನು ನಾನು ಎಷ್ಟೇ ಸುಸ್ತಾದರೂ, ಎಷ್ಟೇ ಬೇಜಾರಾಗಿದ್ರೂ ಆ ಚಟುವಟಿಕೆನ ಮಾಡ್ತೀನಿ. ಏನಕ್ಕಂದರೆ ಅದು ನನಗೆ ತುಂಬಾ ಖುಷಿ ಕೊಡುತ್ತೆ. ಮತ್ತೆ ಇಲ್ಲ, ನಾನು ಒಬ್ಬಳು ಹೌಸ್ ವೈಫ್ ಅಂತೂ ಖಂಡಿತ ಇಲ್ಲ. ನನಗೆ ಅಂತ ಯಾರು ಏನಾದ್ರು ದುಡ್ಡು ಕೊಟ್ಟರೆ, ನಮ್ಮ ಅಪ್ಪ ಅಮ್ಮನೇ ದುಡ್ಡು ಕೊಡ್ತಾರೆ ಅಥವಾ ನಮ್ಮ ಅಕ್ಕ ದುಡ್ಡು ಕೊಟ್ಟರೆ, ನನಗೆ ಅಂತ ನಾನೇನು ತೊಗೊಳ್ಳಲ್ಲ. ಅದೇ ದುಡ್ಡನ್ನ ಕೂಡಿಸಿಡ್ತೀನಿ. ಆ್ಯಂಡ್ ನಮ್ಮ ಮನೆಯವ್ರ ಬರ್ತಡೇ ಆಗಿರ್ಬೋದು ಅಥವಾ ದೆವೆತ್ ಬರ್ತಡೆಗಾಗಿರ್ಬೋದು, ಆವಾಗ ಅದರಲ್ಲಿ ನಾನು ಏನಾದ್ರು ಅವ್ರಿಗೆ ಅಂತ ಏನಾದ್ರು ಗಿಫ್ಟನ್ನ ಖರೀದಿ ಮಾಡ್ತೀನಿ. ಇಲ್ಲ, ನಾನು ಹೌಸ್ ವೈಫ್ ಅಲ್ಲ. ನಮ್ಮತ್ತೆ ಮಾವ ಬಂದಾಗ ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತೀನಿ. ಒಳ್ಳೊಳ್ಳೆ ರುಚಿಯಾದ ಅಡುಗೆಗಳನ್ನ ಮಾಡ್ತೀನಿ. ಅವ್ರ ಮೇಲೆ ಕೂತ್ರೆ ನಾನು ಕೆಳಗೆ ಕೂರ್ತೀನಿ. ಇಲ್ಲ, ನಾನು ಹೌಸ್ ವೈಫ್ ಅಲ್ಲ. ನಾನು ಸುಸ್ತಾಗಿ ಕೆಲಸ ಎಲ್ಲ ಮುಗಿದು ಕೂತ್ಕೊಂಡಾಗ ಟಿ ವಿ ಆನ್ ಮಾಡ್ತೀನಿ. ಅದೇ ಟೈಮಲ್ಲಿ ನಮ್ಮ ಮನೆಯವ್ರು ಏನಾದ್ರು ಬಂದು ಕೂತ್ರೆ ಅವ್ರಿಗೆ ಟಿ ವಿ ರಿಮೋಟ್ನ ಕೊಟ್ಟು, ನಿಮ್ಗೇನು ಇಷ್ಟ ನೀವು ಅದನ್ನು ನೋಡಿ ಅಂತ ನಾನು ಅವ್ರಿಗೆ ಬಿಡ್ತೀನಿ. ಇಲ್ಲ, ನಾನು ಒಬ್ಬಳು ಹೌಸ್ ವೈಫ್ ಅಲ್ಲ. ನಾನು ಒಬ್ಬಳು ವಿದ್ಯಾವಂತೆ, ಬುದ್ಧಿವಂತೆ ಎಲ್ಲ ಆಗಿ ಕೂಡ ನಾನು ಮನೇಲಿ ಇದ್ಕೊಂಡು ನನ್ನ ಗಂಡನ್ನ, ನನ್ನ ಮಗುನ ನೋಡ್ಕೊಳ್ಳೋದ್ರಲ್ಲಿ ನನಗೆ ತುಂಬಾ ತೃಪ್ತಿ ಬರುತ್ತೆ. ಈಗ ಹೇಳಿ ನಾನು ಹೆಂಗೆ ಹೇಳೋಕ್ಕಾಗತ್ತೆ ನಾನು ಹೌಸ್ ವೈಫ್ ಅಲ್ಲ ಅಂತ. ಹೌದು, ನಾನು ಹೌಸ್ ವೈಫ್, ನಾನು ಹೋಮ್ ಮೇಕರ್. ಅಟ್ ದ ಸೇಮ್ ಟೈಮ್ ಐ ಆಮ್ ವೆರಿ ಪ್ರೌಡ್ ಆಫ್ ವಾಟ್ ಐ ಆಮ್ ಡೂಯಿಂಗ್. ನಾನೊಬ್ಬಳೇ ಅಲ್ಲ, ಬೇರೆ ಹೆಂಗಸರು ಕೂಡ ಕೆಲಸ ಮಾಡಿಕೊಂಡು ಮನೇನೂ ನೋಡ್ಕೋತಾರೆ. ಸೊ ಅವರು ನಿಜವಾಗ್ಲೂ ನನ್ನ ಕಡೆಯಿಂದ ಅವ್ರಿಗೆ ಇನ್ನೂ ಸೂಪರ್ ಡೂಪರ್ ರೆಸ್ಪೆಕ್ಟ್. ನಾನು ಬರೀ ಮನೆ ಕೆಲಸನ ಮಾಡ್ತೀನಿ, ಆದರೆ ನೀವು ಹೊರಗಡೆ ಕೆಲಸನೂ ಮಾಡಿ ಮನೆ ಕೆಲಸನೂ ಮಾಡಿಕೊಂಡು ಎಲ್ಲರನ್ನೂ ಚೆನ್ನಾಗಿ ನೋಡ್ಕೋತೀರಾ. ಸೊ ಹ್ಯಾಟ್ಸ್ ಆಫ್ ಟು ಆಲ್ ದ ಲೇಡೀಸ್. ಇವತ್ತು ನನಗೆ ಈ ಥರನೇ ಈ ಥಾಟ್ ಬಂತು, ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಅನ್ನಿಸ್ತು, ಹಂಚ್ಕೊಂಡೆ. ತಿಳಿಸಿ ನಿಮಗೆ ನಾನೇನು ಹೇಳಿದೆ ಅದು ನಿಜ ಅನ್ನಿಸ್ತಾ ಅಂತ. ನನ್ನ ವಿಡಿಯೋನ ನಾನೇ ನೋಡಿದ ಮೇಲೆ, ಎಡಿಟಿಂಗ್ ಆದಮೇಲೆ ನನಗೆ ಇದನ್ನೆಲ್ಲ ಕೇಳಿ ಒಂಥರ ಅಳು ಬಂದಂಗೆ ಆಯಿತು. ನಿಜವಾಗ್ಲೂ ನಾವು ಗ್ರೇಟ್, ನಮ್ಮ ಅಮ್ಮಂದಿರು ಗ್ರೇಟ್, ನಮ್ಮ ಅಜ್ಜಿಯಂದಿರು ಎಲ್ಲರೂ ಯಾರ್ಯಾರು ತ್ಯಾಗ ಮಾಡಿದ್ದಾರೆ ಸಂಸಾರನ ಚೆನ್ನಾಗಿ ನೋಡ್ಕೋಬೇಕು ಅಂತ, ಎಲ್ಲರೂ ನಿಜವಾಗ್ಲೂ ಗ್ರೇಟ್. Going to visit today school. Monday. Wednesday, Friday. Saturday? Sunday. Round again. Wow. You're older. Bida kogidare inna. ಇನ್ನು ವ್ಯಾನ್ ಸರ್ವಿಸ್ ಶುರು ಆಗಿಲ್ಲ ದೇವಕ್ಕೆ, ಅದಕ್ಕೆ ಇವರೇ ಡ್ರಾಪ್ ಮಾಡಿ ಇವತ್ತು ಮಧ್ಯಾಹ್ನದಿಂದ ಪಿಕಪ್ ಇರುತ್ತೆ. ನಮ್ಮ ಮನೆಯೂ ತುಂಬಾ ದೂರ ಇಲ್ಲ, ಎಷ್ಟು ಗೊತ್ತಾ, ಒಂದು 3 ಕಿಲೋಮೀಟರ್ಸ್ ದೂರ ಇದೆ. ಬಟ್ ಯಾರು ಕರ್ಕೊಂಡೋಗ್ಬಿಟ್ಟು ಕರ್ಕೊಂಬರ್ಬೇಕು. ಹಾಂ, ಸದ್ಯಕ್ಕೆ ಇವರೇ ಕರ್ಕೊಂಡೋಗಿ ಕರ್ಕೊಂಬಂದ್ಬಿಡೋದು ಮಾಡ್ತಿದ್ದಾರೆ. ಅವ್ನು ಹೋದ, ಇನ್ 3 ಇಯರ್ಸ್ ಇದೆ ನನ್ನ ಹತ್ರ. ಸೊ ಅವಾಗ ಇವತ್ತು ಅದಕ್ಕೆ ಚಿಕನ್ ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡೆ. ಮಂಗಳವಾರ ಅಲ್ಲ, ಬನ್ನಿ ಮಾಡಿ ತೋರಿಸ್ತೀನಿ ನಾನು. ದೊನ್ನೆ ಬಿರಿಯಾನಿ ಬರುತ್ತಲ್ಲ, ಸೇಮ್ ಅದೇ ಥರ.
ಒಂದ್ 5 ದೋಸೆ ಹಾಕಿರ್ತೇನೆ ನನ್ಗೆ, ಅವ್ರು 3, ನಂಗೆ 2 ಸಾಕು. ನೋಡಿ ಇದನ್ನ ಹಾಕಿದ್ದೆ ಅಲ್ವಾ, ನಿಮಗೆ ನೆನಪಿದ್ಯಾ ಹೂ ಹಾಕಿದ್ದೆ, ಅದ್ ನೋಡಿ ಎಷ್ಟು. ಬೆಸ್ಟ್ ಅಲ್ವಾ, ನರ್ಸರಿವರೆಗೂ ಹೋಗಿ ಅದನ್ನು ತೊಗೊಂಬರ ಬದಲು ಬಿಗ್ ಬಾಸ್ಕೆಟಿಂದ ಸೀಡ್ಸ್ನ ತರಿಸ್ಬಿಟ್ಟು ಹಾಕ್ಬಿಟ್ರೆ ಅದಂತೂ ಸೂಪರ್. ಟಿ ವಿ ನೋಡ್ತಾ ತರಕಾರಿನ ಹೆಚ್ಕೊಳ್ಳೋಣ ಅಂತ ಕೂತ್ಕೊಂಡೆ. ಎಲ್ಲ ಪರ್ಲಾವ್ಗೆ ಒಂದ್ಸತಿ ರೆಡಿ ಮಾಡ್ಕೊಂಬಿಟ್ರೆ ಈಸಿ ಆಗುತ್ತಲ್ಲ, ಅದಕ್ಕೆ ನಾನು ಒಂದು ಸೀರೀಸ್ನ ನೋಡೋಕ್ಕೆ ಶುರು ಮಾಡಿದೆ. ಕನ್ನಡ ವೆಬ್ ಸೀರೀಸು ಹನಿಮೂನ್ ಅಂತ ಊಟಲ್ಲಿ ಅವೈಲಬಲ್ ಇದೆ. ಆ್ಯಕ್ಚುಲಿ ನೆನ್ನೆ ರಾತ್ರಿಯಿಂದ ನೋಡೋಕ್ಕೆ ಶುರು ಮಾಡಿದೆ, ತುಂಬ ಇಷ್ಟ ಆಯಿತು, ತುಂಬ ರಿಯಲಿಸ್ಟಿಕ್ ಅಂತ ಅನ್ನಿಸ್ತು. ಸೊ ಅದನ್ನೇ ನೋಡ್ತಾ ನಾನು ತರಕಾರಿನ ಹೆಚ್ಕೊತಾ ಇದ್ದೀನಿ. ಇವತ್ತು ದೊನ್ನೆ ಬಿರಿಯಾನಿನ ಮಾಡ್ತಾ ಇದ್ದೀನಿ. ಸೊ ದೊನ್ನೆ ಬಿರಿಯಾನಿ ಹೆಂಗಪ್ಪ ಮಾಡೋದು, ಚಿಕನ್ ದೊನ್ನೆ ಬಿರಿಯಾನಿ ಅಂದರೆ ಒಂದೆರಡು ಟೊಮ್ಯಾಟೊ ಮತ್ತು 4 ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ, ಅದ್ರ ಜೊತೆ 4 ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೆ, ಮತ್ತು ಇದು ಕೊರಿಯಂಡರ್ ಅಂತ ಏನು ಹೇಳ್ತೀವಿ ಅಥವಾ ಧನಿಯಾ ಸೊಪ್ಪೇನಿದೆ ಅದನ್ನು ಕೂಡ ಹಾಕೋತಾ ಇದ್ದೀನಿ. ಇದರಲ್ಲಿ ಚೆನ್ನಾಗಿ ಮಸಾಲೆ ಇರಬೇಕು, ಅದಕ್ಕೆ ಒಂದು 4 ಎಸಳಷ್ಟು ಈ ಬೆಳ್ಳುಳ್ಳಿನ ಹೆಚ್ಕೊಂಡಿದ್ದೀನಿ. ನಮ್ಮನೇಲಿ ಶುಂಠಿ ಖಾಲಿ ಆಗಿತ್ತು, ಅದಕ್ಕೆ ಶುಂಠಿ ಪೇಸ್ಟ್ ಇತ್ತು, ಅದನ್ನು ಕೂಡ ಹಾಕೋತಾ ಇದ್ದೀನಿ. ಇಲ್ಲಾಂದರೆ ಒಂದೆರಡು ಶುಂಠಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕೋತಾ ಇದ್ದೀನಿ. ಸಾಮಾನ್ಯ ಇದು ನಾವು ಗೌಡ್ರು ಮಾಡ್ತೀವಿ, ಗೌಡ್ರು ಸ್ಟೈಲು. ಇದು ಎಷ್ಟಪ್ಪ, 1 ಕಪ್ಪು ಅಥವಾ 1 ಲೋಟದಷ್ಟು ಅಕ್ಕಿನ ತೊಳೆದಿಟ್ಕೊಂಡಿದ್ದೀನಿ. ಮತ್ತೇನೇನು ಮಸಾಲೆ ಹಾಕ್ಕೊಂಡಿದ್ದೆ ಅದನ್ನೆಲ್ಲ ಚೆನ್ನಾಗಿ ರುಬ್ಕೋತಾ ಇದ್ದೀನಿ. ರುಬ್ಬಾದಮೇಲೆ ನೋಡಿ ಈ ಥರ ಕಾಣಿಸುತ್ತೆ. ನನ್ನ ಮಿನಿ ಗಾರ್ಡನಿಂದ ಇದು ಪಲಾವ್ ಎಲೆನ ತಂದಿದ್ದೆ, ಅದನ್ನು ಹಾಕೋತಾ ಇದ್ದೀನಿ ಒಗ್ಗರಣೆಗೆ. ಮತ್ತು 1-2 ಎಸಳಷ್ಟು ಲವಂಗ, ಮತ್ತು ಏನಪ್ಪ ಸ್ಟಾರ್ ಅನೀಸ್ ಅಂತಾರಲ್ವ ಅದನ್ನು ಹಾಕ್ಕೊಂಡು, ಮತ್ತು ಕರಿಬೇವಿನ ಸೊಪ್ಪು. ನಮಗೆ ಕರಿಬೇವಿನ ಸೊಪ್ಪು ಇಲ್ಲದೆ ಏನು ಅಡುಗೆ ಮಾಡೋಕ್ಕಾಗಲ್ಲ. ಸೊ ಕರಿಬೇವಿನ ಸೊಪ್ಪನ್ನ ಕೂಡ ಹಾಕೋತಾ ಇದ್ದೀನಿ. ಮತ್ತು ಏನು ರುಬ್ಬಿಟ್ಕೊಂಡಿದ್ದೆ ಆ ಗ್ರೇವಿ ಅಥವಾ ಮಸಾಲ ಸಾರಿ, ಅದನ್ನು ನಿಧಾನವಾಗಿ ಹಾಕೋತಾ ಇದ್ದೀನಿ ಕುಕ್ಕರ್ಗೆ. ಈ ಮಸಾಲನೆಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಕಲಸಿ ಅಥವಾ ಸ್ಟಿರ್ ಮಾಡಿ ಬಿಡ್ತೀನಿ ಇದನ್ನು ಬೇಯಿಸೋಕ್ಕೆ. ನಾನು ಚಿಕನ್ನ ಕೂಡ ಆನ್ಲೈನಲ್ಲೇ ತರಿಸ್ತೀನಿ, ನಂದೂಸಿಂದ ಸ್ವಿಗ್ಗಿಲಿ ತರಿಸ್ಬಿಡ್ತೀನಿ. ಸೊ 330 ರೂಪಾಯಿ ಆಯಿತು, 2 ಥರದ ಚಿಕನ್ ತರಿಸ್ತೀನಿ. ಒಂದು ಬಿರಿಯಾನಿಗೆ ಕರಿ ಕಟ್ ಚಿಕನ್ ವಿತ್ ಸ್ಕಿನ್, ಮತ್ತು ಇನ್ನೊಂದು ಥೈ ಪೀಸ್ ತರಿಸಿದ್ದೀನಿ ರಾತ್ರಿ ತಂದೂರಿ ಮಾಡೋಕ್ಕೆ. ನೋಡಿ ಇದು ಫ್ರೆಶ್ ಚಿಕನ್ನ ತರಿಸ್ತೀನಿ ನಂದೂಯಿಂದ, ತುಂಬ ಕ್ಲೀನಾಗೆ ಚೆನ್ನಾಗಿ ಕ್ಲೀನ್ ಮಾಡಿಕೊಟ್ಟಿರ್ತಾರೆ. 1 ಕೆಜಿ ಚಿಕನ್ ತರಿಸಿದ್ದೀನಿ, ಇಬ್ಬರು ಅಲ್ವಾ 3 ಜನ ಅಂತ ಅಂದ್ಕೊಳ್ಳಿ, 3 ಜನಕ್ಕೆ ಇದು ಸಾಕಷ್ಟು ನಮಗೆ. ಇದು ತೊಡೆ ಪೀಸ್ ಅಂತ ಏನು ಹೇಳ್ತಾರೆ ಅದನ್ನು ತರಿಸಿದ್ದೀನಿ. ತಂದೂರಿ ಮಾಡಿ ಚಿಕನ್ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಇದ್ರ ಮಸಾಲನ ನಾನು ನೆಕ್ಸ್ಟ್ ಟೈಮ್ ನಿಮಗೆ ತೋರಿಸ್ತೀನಿ. ನೋಡಿ ಈ ಥರ ಇರುತ್ತೆ ಪೀಸಸ್ಸು. ಇದನ್ನು ಗ್ರಿಲ್ ಅಂದರೆ ಗ್ರಿಲ್ ತವಾ ಥರ ಇಟ್ಕೊಂಡಿದ್ದೀನಿ, ಅದ್ರ ಮೇಲೆ ನಾನು ಬೇಯಿಸ್ಕೊತೀನಿ. ಅವ್ರು ಎಷ್ಟೇ ನೀಟಾಗಿ ಕ್ಲೀನ್ ಮಾಡಿಕೊಟ್ಟಿದ್ರು ನಾವೊಂದ್ಸತಿ ನೀಟಾಗಿ ತೊಳ್ಕೋಬೇಕಲ್ವಾ, ಅದಕ್ಕೆ ನೀಟಾಗಿ ತೊಳ್ಕೊತಾ ಇದ್ದೀನಿ.
ನಾ ಯಾವಾಗ್ಲೂ ಸಪ್ರೇಟಾಗೆ ಚಿಕನ್ನ ಅರ್ಶಿನ ಮತ್ತು ಉಪ್ಪನ್ನ ಹಾಕಿ ನೀಟಾಗೆ ಫ್ರೈ ಮಾಡ್ಕೋತೀನಿ. ಬೇಕಾದ್ರೆ ಈರುಳ್ಳಿನೂ ಆ್ಯಡ್ ಮಾಡ್ಕೋಬೋದು, ಬಟ್ ನಾನೀಗ ಸದ್ಯಕ್ಕೆ ಇದನ್ನು ಮಾತ್ರ ಮಾಡ್ಕೋತಾ ಇದ್ದೀನಿ. ಚಿಕನ್ ಚೆನ್ನಾಗಿ ಫ್ರೈ ಆಗೋವರೆಗೂ ನೋಡಿ ಇಲ್ಲಿ ಮಸಾಲೆ ಏನು ರೆಡಿ ಮಾಡಿದೆ ಅದನ್ನು ಚೆನ್ನಾಗಿ ಬೇಯಿಸ್ತಾನೆ ಇದ್ದೀನಿ. ಚೆನ್ನಾಗಿ ಬೆಂದಷ್ಟು ಒಳ್ಳೆ ಟೇಸ್ಟ್ ಬರುತ್ತೆ. ಜೊತೆಗೆ ಈ ಟೊಮ್ಯಾಟೋನ ಹಿಂಗೆ ಕುಯ್ದು ಹಾಕ್ತಿದ್ದೀನಿ, ಸೊ ದಟ್ ಚೆನ್ನಾಗಿ ಅನಿಸುತ್ತೆ. ಆ್ಯಕ್ಚುಲಿ ಅವಾಗ ಒಂಥರ ಟೊಮ್ಯಾಟೊ ಟೊಮ್ಯಾಟೊ ಥರ ಸಿಕ್ಕಿದ್ರೆ ತಿನ್ನುವಾಗ ಅದಕ್ಕೆ. ಮತ್ತು ಬೇಯಿಸಿರೋ ಚಿಕನ್ ಅಥವಾ ಫ್ರೈ ಮಾಡಿರೋ ಚಿಕನ್ನ ಇದಕ್ಕೆ ಹಾಕ್ಕೊಂಡು ಲೈಟಾಗಿ ಫ್ರೈ ಮಾಡ್ಕೋಬೇಕು, ಒಂದು 10 ಮಿನಿಟ್ಸ್. ತುಂಬ ಓವರ್ ಕುಕ್ ಆದರೂ ಚೆನ್ನಾಗಿರಲ್ಲ. ಮತ್ತು ಏನು ರೈಸ್ ನೆನೆಸಿ ಇಟ್ಕೊಂಡಿದ್ದೆ ಅಲ್ವಾ, ಒಂದು ಇದೆಲ್ಲ ರೆಡಿ ಮಾಡ್ಕೊಳ್ಳೋಷ್ಟರಲ್ಲಿ ಒಂದು 15 ಮಿನಿಟ್ಸ್ ನೆನೆದಿದೆ ರೈಸು. ಮಿಕ್ಸ್ ಮಾಡಾದಮೇಲೆ ಗೀನ ಕೂಡ ಹಾಕೋತೀನಿ ನಾನು. ತುಪ್ಪನ ಯಾಕೆ ಹಾಕೋತೀನಿ ಅಂದರೆ ಒಂಥರ ಚೆನ್ನಾಗಿ ಬಿರಿಯಾನಿಗೆ ಒಂಥರ ಚೆನ್ನಾಗಿ ಸ್ಮೂತ್ನೆಸ್ ಸಿಲ್ಕಿನೆಸ್ ಕೊಡುತ್ತೆ. ಅದಕ್ಕೆ ನಾನು ಹಾಕ್ಕೊಂಡು ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡಿ ಮುಚ್ತಾ ಇದ್ದೀನಿ. ಮುಚ್ಚಿ ಒಂದೆರಡು ವಿಸಿಲ್ಲ ಕೊಡ್ಸಾದ್ಮೇಲೆ ನೋಡಿ ಬಿರಿಯಾನಿ ರೆಡಿ ಆಯಿತು. ಮುಗೀತು ಅಡುಗೆ ಮಾಡಿ. ಈಗ ಎಷ್ಟು ಗೊತ್ತಾ, ಟೈಮ್ವರೆ ದೇವತ್ಗೆ ಬರೋಕ್ಕಿನ್ನ ಟೈಮ್ ಇದೆ, ಟೈಮ್ ತಗೋತಾನೆ. ಅಲ್ಲಿವರೆಗೂ ಕೂತ್ಕೊಂಡು ಆರಾಮಾಗೆ ಟಿವಿನೋ ಏನಾದ್ರೂ ನೋಡ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ನಿಮಗೆ ನನ್ನ ವಿಡಿಯೋ ಇಷ್ಟ ಆಗ್ತಾ ಇದ್ದರೆ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ಆಲ್ಸೋ ಕಮೆಂಟ್ ಮಾಡಿ. ನಿಮಗೆ ಇವತ್ತಿನ ರೆಸಿಪಿ ಇಷ್ಟ ಆಯಿತಾ ಅಂತ ಕೂಡ ತಿಳಿಸಿ. ಇನ್ನಷ್ಟು ರೆಸಿಪಿ ತೋರಿಸ್ಬೇಕು ಅಂತ ನಿಮಗೆ ಆಸೆ ಇದ್ದರೆ ಖಂಡಿತವಾಗ್ಲೂ ಹೇಳಿ, ನಾನು ಇನ್ನಷ್ಟು ರೆಸಿಪಿ, ನಾನೇನು ದಿನ ಯೂಶಲಿ ಕುಕ್ ಮಾಡ್ತೀನಿ ಅದನ್ನು ತೋರಿಸ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಆ್ಯಂಡ್ ಎಸ್, ನನ್ನ ಯಾರು ಕಾಂಟ್ಯಾಕ್ಟ್ ಮಾಡಬೇಕು ಪರ್ಸ್ನಲ್ ಆಗಿ ಅಂದರೆ ನಾನು ಇನ್ಸ್ಟಾಗ್ರಾಮ್ IDನ ಬಿಡ್ತೀನಿ, ನೀವು ಅಲ್ಲಿಂದ ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಬಾಯ್ ಬಾಯ್.